ಕಳೆದ ಒಂದು ವರ್ಷದಿಂದೀಚೆಗೆ ಆ್ಯಪಲ್ ಕಂಪ್ನಿ ವೆಸ್ಟರ್ನ್ ಕಂಪ್ನಿ ಒಂದು ಬಂದು ಸುಮಾರು 20,000 ಜನಕ್ಕೆ ಕೆಲಸ ಕೊಡಬೇಕನ್ನೋ ಒಂದು ಉದ್ದೇಶದಿಂದ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿತ್ತು. ಈ ಇಂಥ ಕೋವಿಡ್ ವಿಷಯದಲ್ಲಿ ಕೂಡ ಸಾಕಷ್ಟು ಯಶಸ್ವಿಯಾಗಿ ಅವ್ರು ನಡ್ಸ್ಕೊಂಡು ಹೋಗ್ತಾಯಿದ್ರು. ಅದು ಊಟ ಆಗ್ಬೋದು, ತಿಂಡಿ ಆಗ್ಬೋದು, ಸ್ಯಾಲ್ರೀಸ್ ಆಗ್ಬೋದು, ಒಳ್ಳೆ ಸ್ಯಾಲ್ರೀಸ್ ಕೊಡ್ತಾಯಿದ್ರು. ಬೆಂಗ್ಳೂರಿಗೆ ಹೋಗ್ತಾಯಿದ್ರು, ಚೆನ್ನೈಗೆ ಹೋಗ್ತಾಯಿದ್ರು, ಹೈದರಾಬಾದ್ಗೆ ಹೋಗ್ತಾಯಿದ್ರು, ಬಾಂಬೆಗೆ ಹೋಗ್ತಾಯಿದ್ರು ನಮ್ಮ ಯುವಕರು. ಇವತ್ತು ಅವ್ರು ಓದಿರೋ ವಿದ್ಯಾರ್ಥಿಗಳ ತಕ್ಕಂಗೆ ಕೋಲಾರದಲ್ಲೇ ಸಿಗ್ತಾ ಇದ್ದಾರೆ. ತುಂಬ ಖುಷಿಯಾಗಿದ್ದರು. ಇಂಥದ್ರಲ್ಲಿ ನೀವು ಹೋಗ್ಬಿಟ್ಟು ಅವತ್ತು ಬೆಳಗ್ಗೆ 1,000 ಜನಗಳನ್ನ ಗುಂಪು ಸೇರಿಸಿ ಪ್ರಚೋದನೆ ಕೊಟ್ಟು 1,000 ಕೋಟಿ ಕನ್ಸ್ಟ್ರಕ್ಷನ್ ಮಾಡಿರೋಂಥ ಕಂಪ್ನಿ ನೀವು ಒಡೆಯೋಕ್ಕೆ ನಿಮ್ಗೆ ಯಾರು ಕೊಟ್ಟರು? CITU ಮತ್ತು SFI ಸಂಘಟನೆಗಳು ಇವು ಎಲ್ಲೋ ಕಾಲಿಕ್ಕಿದ್ರೆ ಕೂಡ ಅವರು ಕಾರ್ಮಿಕರ ಪರ ಅಂತ ವೇಷ ಹಾಕ್ಕೊಂಡು ಮಾತಾಡೋದಷ್ಟೇ ಹೊರತು ಅವ್ರು ಎಲ್ಲಿ ಕಾರ್ಮಿಕರ ಪರ ಇರಲ್ಲ. ಎಲ್ಲಿ ಯಶಸ್ವಿ ಆಗೋಗ್ತದೆ, ಎಲ್ಲಿ ಇವತ್ತು ಕೋಲಾರ ಮತ್ತೆ ಇಂಪ್ರೂವ್ ಆಗ್ತದೆ ಅಂತ ಹೇಳ್ಬಿಟ್ಟು ನೀವು ಲಾಸ್ ಮಾಡಿ ಅದೊಂದು ದೊಡ್ಡ ಇತಿಹಾಸ. ಏನು ಗೊತ್ತಾ, ನೀವೇನೋ ಅಂದ್ಕೊಂಡಿದ್ದೀರಿ ಅಷ್ಟೇ, ಇಡೀ ಕೋಲಾರ ಕಪ್ ಚುಕ್ಕೆ ಇದು. ಸುಮಾರು ದಿವಸಗಳಿಂದ ಕೋಲಾರದ ನರಸಾಪುರ ಹೋಬಳಿಯಲ್ಲಿ ಒಂದು ಭವ್ಯವಾಗಿ ಸುಂದರವಾಗಿ ಸುಮಾರು ಫ್ಯಾಕ್ಟ್ರಿಗಳು ನಿರ್ಮಾಣ ಆಗ್ತಾಯಿದೆ, ಕೆಲಸ ನಡೀತಾ ಇದೆ. ಇಷ್ಟೊಂದು 1,000 ಜನ ಯುವಕರು ಕೆಲಸ ಮಾಡ್ತಾಯಿದ್ರು. ಕಳೆದ ಒಂದು ವರ್ಷದಿಂದೀಚೆಗೆ ಆ್ಯಪಲ್ ಕಂಪ್ನಿ ವೆಸ್ಟರ್ನ್ ಕಂಪ್ನಿ ಒಂದು ಬಂದು ಸುಮಾರು 20,000 ಜನಕ್ಕೆ ಕೆಲಸ ಕೊಡಬೇಕನ್ನೋ ಒಂದು ಉದ್ದೇಶದಿಂದ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿತ್ತು. ಏನು ಮೊಬೈಲ್ ಬಿಡಿಭಾಗಗಳನ್ನ ತಯಾರು ಮಾಡೋಂಥ ಘಟಕ ಆಗಿತ್ತು. ಸುಮಾರು 8,000 ಜನ ಕೆಲಸ ಮಾಡ್ತಾಯಿದ್ರು. ನಾವುಗಳು ನಮ್ಮ ಏನು ಆತ್ಮನಿರ್ಭರ ನರೇಂದ್ರ ಮೋದಿ ಅವರ ನೇತೃತ್ವದ ಉದ್ಯೋಗ ಸೃಷ್ಟಿ ಮಾಡಬೇಕನ್ನೋ ಉದ್ದೇಶದಲ್ಲಿ ಹಲವಾರು ವಿದೇಶಿ ಕಂಪ್ನಿಗಳನ್ನ ಇನ್ವೈಟ್ ಮಾಡಿಕೊಂಡು ಈ ಕೋಲಾರ ಭಾಗದಲ್ಲಿ ಕ್ಯಾನಿಯಾ ಆಗ್ಬೋದು, ಮುಟ್ಸುಬಿಷಿ ಆಗ್ಬೋದು, ಆಮೇಲೆ ಮಹೇಂದ್ರ ಕಂಪ್ನಿದಾಗ್ಬೋದು, 40-45,000 ಜನ ಎಲ್ಲ ಎರಡು ಕಡೆ ನರಸಾಪುರ ವೇಮಗಲ್ ಕಡೆ ಕೆಲಸ ಮಾಡ್ತಾರೆ. ಆದರೆ ಮೊನ್ನೆ ನಡೆದಂಥ ಒಂದು ದುಷ್ಕೃತ್ಯ ಏನಿದೆ ತುಂಬಾ ಅದು ಖಂಡಿಸ್ಬೇಕಂಥದ್ದು. ಯಾಕಂದರೆ ನಾವು ಹಲವಾರು ವರ್ಷಗಳಿಂದ ಪರಿಶ್ರಮ ಈ ಥರ ಕಂಪ್ನಿಗಳು ಇಂಡಸ್ಟ್ರಿಲಿ ಆಗ್ತಾರೆ ಕೋಲಾರದಲ್ಲಿ, ಅಂಥದ್ರಲ್ಲಿ ಉದ್ಯೋಗ ಇಲ್ಲ ಇಲ್ಲ ಅಂತ ಏನು ಇವತ್ತು ಇವರು ಬೊಬ್ಬೆ ಹೊಡ್ಕೊತಾ ಇದೆ CITU ಮತ್ತು SFI ಸಂಘಟನೆಗಳು. ಇವು ಎಲ್ಲೋ ಕಾಲಿಕ್ಕಿದ್ರೆ ಕೂಡ ಅವರು ಕಾರ್ಮಿಕರ ಪರ ಅಂತ ವೇಷ ಹಾಕ್ಕೊಂಡು ಮಾತಾಡೋದಷ್ಟೇ ಹೊರತು ಅವ್ರು ಎಲ್ಲಿ ಕಾರ್ಮಿಕರ ಪರ ಇರಲ್ಲ. ನಾನು ನಿಮಗೆ ಹಿಂದೆದ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. 1991-92 ಇದೇ ಟಮ್ಕಾ ಇಂಡಸ್ಟ್ರಿಯಲ್ ಏರಿಯಲ್ಲಿ ಸ್ಮಾಲ್ ಇಂಡಸ್ಟ್ರಿಯಲ್ ಏರಿಯಾ ಅದು. ಆಗ ಕೋಲಾರಕ್ಕೆ ಒಂದು ಉಷಾ ಟೈಲಿಸ್ಟ್ ಅಂತ ಒಂದು ಬಂತು. ಅದರಲ್ಲಿ 1,000 ಜನ ಕೆಲಸ ಮಾಡ್ತಾಯಿದ್ರು. ತುಂಬ ಅದ್ಭುತವಾಗಿ ಯಶಸ್ವಿಯಾಗಿ ನಡೀತಾ ಇತ್ತು. ಇದೇ ಸಂಘಟನೆಗಳಲ್ಲಿ ಕೈಗೆ ಒಂದಷ್ಟು ಬಡ ಕಾರ್ಮಿಕರಿಗೆ ಪ್ರಚೋದನೆ ಮಾಡಿ ಆ ಕಂಪ್ಲೀಟ್ ಅದನ್ನು ಸ್ಟಾಪ್ ಮಾಡಿಸ್ಬಿಟ್ರು ಇದೇ ಸಂಘಟನೆಗಳೇ. ಕೇಂದ್ರ ಸರ್ಕಾರದಲ್ಲಿ ಮಾಡೋವಂಥ ಪ್ರತಿಯೊಂದು ಇದು ಕೂಡ ಇವತ್ತು 100,000 ಉದ್ಯೋಗ ಸೃಷ್ಟಿಯಾಗಿದೆ. ಅದರ ಒಂದು ಭಾಗವೇ ಇವತ್ತು ನಮ್ಮ ನರಸಾಪುರದ ಇಂಡಸ್ಟ್ರಿಯಲ್ ಏರಿಯಾ ಆಗ್ಬೋದು ಮತ್ತು ವೇಮಗಲ್ ಇಂಡಸ್ಟ್ರಿ ಆಗ್ಬೋದು. 1,000 ಯುವಕರು ಕೆಲಸ ಮಾಡ್ತಾಯಿದ್ರೆ ಅಂಥದ್ರಲ್ಲಿ ನೀವು ಹೋಗ್ಬಿಟ್ಟು ಎಲ್ಲಿ ಯಶಸ್ವಿ ಆಗೋಗ್ತದೆ, ಎಲ್ಲಿ ಇವತ್ತು ಕೋಲಾರ ಮತ್ತೆ ಇಂಪ್ರೂವ್ ಆಗ್ತದೆ ಅಂತ ಹೇಳ್ಬಿಟ್ಟು ನೀವು ಕುಚೋದ್ಯಮ ಮಾಡಿ ಇಲ್ಲ ಸಲ್ಲದ ಆರೋಪಗಳು ಮಾಡಿ ಅದಕ್ಕೆ ಸಣ್ಣ ಪುಟ್ಟ ಇಂಥ ಕೋವಿಡ್ ವಿಷಯದಲ್ಲಿ ಕೂಡ ಸಾಕಷ್ಟು ಯಶಸ್ವಿಯಾಗಿ ಅವ್ರು ನಡ್ಸ್ಕೊಂಡು ಹೋಗ್ತಾಯಿದ್ರು. ಊಟ ಆಗ್ಬೋದು, ತಿಂಡಿ ಆಗ್ಬೋದು, ಸ್ಯಾಲ್ರೀಸ್ ಆಗ್ಬೋದು, ಒಳ್ಳೆ ಸ್ಯಾಲ್ರೀಸ್ ಕೊಡ್ತಾಯಿದ್ರು. ಯಾರೋ ಸಣ್ಣ ಪುಟ್ಟ 2-3 ಹುಡುಗರು ಏನೋ ಸ್ಯಾಲ್ರಿ ಸರಿಗೆ ಬಿದ್ದಿಲ್ಲ, ಬೈ ಮಿಸ್ಟೇಕ್ ಏನೋ ಆಗಿದೆ ಅಂತ ಹೇಳ್ಬಿಟ್ಟು ಕೇಳ್ಬೋದಿತ್ತು. ನಿಮ್ಗೆ ಖಂಡಿತವಾಗಿ ಎಲ್ಲರಿಗೂ ಹಕ್ಕಿದೆ ಕೇಳೋಕ್ಕೆ. ಯಾರೋ ಸಂಸದರು ಬರ್ರಿ ಕೇಳಿ, DC ಮೇಡಮ್ ಕೇಳ್ರಿ, ಅಲ್ಲೇ ಯಾರೋ ಒಬ್ಬ HR ಆಗಿರ್ತಾರೋ ಕೇಳಿ. ಅದನ್ನ ಬಿಟ್ಟು ನೀವು ಇವತ್ತು 1,000 ಕೋಟಿ ಲಾಸ್ ಮಾಡಿ ಅದೊಂದು ದೊಡ್ಡ ಇತಿಹಾಸ. ಏನು ಗೊತ್ತಾ, ನೀವೇನೋ ಅಂದ್ಕೊಂಡಿದ್ದೀರಿ ಅಷ್ಟೇ, ಇಡೀ ಕೋಲಾರ ಕಪ್ ಚುಕ್ಕೆ ಇದು. ಈ ಥರ ಮಾಡಿರೋ ನೀವು, ನಿಮ್ಗೆ ಗೊತ್ತಾಗ್ತಾ ಇಲ್ಲ ಯಾರು ನೀವು. SFI ಮತ್ತು CIT ಸಂಘಟನೆಗಳಿಗೆ ಹೇಳ್ತಾ ಇದ್ದೀನಿ ನಾನು. ಬೆಂಗ್ಳೂರಿಗೆ ಹೋಗ್ತಾಯಿದ್ರು, ಚೆನ್ನೈಗೆ ಹೋಗ್ತಾಯಿದ್ರು, ಹೈದರಾಬಾದ್ಗೆ ಹೋಗ್ತಾಯಿದ್ರು, ಬಾಂಬೆಗೆ ಹೋಗ್ತಾಯಿದ್ರು ನಮ್ಮ ಯುವಕರು. ಇವತ್ತು ಅವ್ರು ಓದಿರೋ ವಿದ್ಯಾರ್ಥಿಗಳ ತಕ್ಕಂಗೆ ಕೋಲಾರದಲ್ಲೇ ಸಿಗ್ತಾ ಇದ್ದಾರೆ. ತುಂಬ ಖುಷಿಯಾಗಿದ್ದರು. ಇಂಥದ್ರಲ್ಲಿ ನೀವು ಹೋಗ್ಬಿಟ್ಟು ಅವತ್ತು ಬೆಳಗ್ಗೆ 1,000 ಜನಗಳನ್ನ ಗುಂಪು ಸೇರಿಸಿ ಪ್ರಚೋದನೆ ಕೊಟ್ಟು ಈ ಥರ ಮಾಡಿದಿರಂದರೆ ಎಷ್ಟು ಇದು ಕಪ್ಚುಕೆ. ಇವತ್ತು ಕೋಲಾರ ಯುವಕರಿಗೆ ಈ ಥರ ಆಗ್ಬಿಟ್ರೆ, ಇವಾಗ ಕೋಲಾರ ಜನ ಈ ಥರ ಅಂದರೆ ಬೇರೆ ಕೂಡ ಕೆಲಸ ಕೊಡಲ್ಲ. ಇವತ್ತು ಮತ್ತೆ ಯಾರೋ ತಾಲೂಕು ಅಧ್ಯಕ್ಷ ಯಾರೋ ಒಬ್ಬ SFI ಹುಡುಗನ ಅರೆಸ್ಟ್ ಮಾಡಿದರೆ ಅದನ್ನು ತನಿಖೆ ಆಗ್ತಾಯಿದೆ. ಇವತ್ತು ಜಿಲ್ಲಾಡಳಿತ ಕೂಡ ಇದ್ರ ಬಗ್ಗೆ ಸೂಕ್ತವಾದಂಥ ಒಂದು ನಿರ್ಧಾರಗಳು ತೊಗೊಳ್ತಾ ಇದೆ, ಪೊಲೀಸ್ ಇಲಾಖೆನ ತೊಗೊಳ್ತಾ ಇದೆ, ನಮ್ಮ ಸಂಸದರು ಮುಖ್ಯಮಂತ್ರಿಗಳು ಕೇಂದ್ರ ಇದ್ರ ಬಗ್ಗೆ ಸೂಕ್ತವಾದಂಥ ಕ್ರಮ ಜರುಗಿಸ್ಬೇಕಂತ ಸೂಚನೆ ಕೊಟ್ಟಿದೆ. ಸೊ ಹಂಗಾಗಿ ಇದರಲ್ಲಿ ಯಾರೇ ತಪ್ಪಿತಸ್ಥರಾದ್ರೇನು ಬಿಡುವಂಥ ಪ್ರಶ್ನೆನೇ ಬರಲ್ಲ ಅಂತ ನಮ್ಮ ಸಂಸದರು ಹೇಳ್ತಾರೆ. ಖಂಡಿತವಾಗಿ ನಾವು ಕೂಡ ಆಗ್ತೇವೆ. ಯಾಕಂದರೆ ಈ ಥರ ಕಂಪ್ನಿಗಳು ಬರಬೇಕು, ಉದ್ಯೋಗ ಸೃಷ್ಟಿಯಾಗಬೇಕು, ಕೋಲಾರ ಇನ್ನೊಂದಷ್ಟು ಡೆವಲಪ್ ಆಗಬೇಕು. ನಿಮಗೆ ಗೊತ್ತಿದೆ, ಈ ಸುಮಾರು ಒಂದು 5-6 ವರ್ಷಗಳಿಂದ ಈಚೆಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ ಯಾವ ರೀತಿ ಇಡೀ ದೇಶ ಡೆವಲಪ್ ಆಗ್ತಾ ಇದೆ ಇವ್ರಿಗೆಲ್ಲ ಸಹಿಸ್ಕೊಳಕ್ಕಾಗ್ತಾಯಿಲ್ಲ. ಹಾಗಾಗಿ ಇವರು ಹತಾಶೆ ಮನೋಭಾವದಿಂದ ಮಾಡಿರೋಂಥ ಹೋರಾಟವನ್ನು ನಾನು ಖಂಡಿಸ್ತಾ ಇದ್ದೀನಿ. ಖಂಡಿತವಾಗಿ ಈ ಥರ ಹೋರಾಟಗಳನ್ನ ಮಾಡೋಂಗಿದ್ರೆ ಅವರು ನ್ಯಾಯಬದ್ಧವಾಗಿ ಹೋರಾಟ ಮಾಡಲಿ, ನಾವು ಸಪೋರ್ಟ್ ಮಾಡ್ತೀವಿ. ಅದು ಬಿಟ್ಟು ಅನ್ಯಾಯವಾಗಿ ಒಂದು ಕಂಪ್ನಿನ
ಸಾವಿರಾರು ಕೋಟಿ ಕನ್ಸ್ಟ್ರಕ್ಷನ್ ಮಾಡಿರೋಂಥ ಕಂಪ್ನಿ ನೀವು ಒಡೆಯೋಕ್ಕೆ ನಿಮ್ಗೆ ಯಾರು ಕೊಟ್ಟರು? ನೀವು ಕೇಳಿರಿ, ನಿಮ್ಗೆ ಅಧಿಕಾರ ಇದೆ. ಅದನ್ನ ಬಿಟ್ಟು ಈ ಥರ ಅಂತ ಇದನ್ನು ತುಂಬ ಎಲ್ಲರೂ ಇವತ್ತು ಕೋಲಾರ ಜನತೆನೇ ಇದನ್ನು ಕಂಡಿಸ್ತಾ ಇದ್ದಾರೆ. ಬಟ್ ಯಾಕಂದರೆ ಇದನ್ನು ಮತ್ತೆ ನಾವು ಸಸ್ಟೈನ್ ಆಗಬೇಕಂದ್ರೆ ಇನ್ನೊಂದು 20 ವರ್ಷ ಬೇಕಾಗ್ತದೆ ಯಾವುದೇ ಕಂಪ್ನಿ ಬರಬೇಕಂತ. ಇವರು ಕಂಪ್ನಿಗಳನ್ನ ಕಳ್ಸೋಕ್ಕೆ ಮಾಡ್ತಾ ಇದ್ದಾರೆ ಹೊರತು ಕಂಪ್ನಿನ ಉಳ್ಸೋಕ್ಕಂತೂ ಹೋರಾಟಗಳೆಲ್ಲ ಇವೆಲ್ಲ. ಅಮಾಯಕರನ್ನ ನೀವು ಬಂಧಿಸಿದ್ರಿ, ಪೊಲೀಸ್ ಇಲಾಖೆಗೂ ಅಷ್ಟೇ, ಅಮಾಯಕರನ್ನ ಯಾರೂ ಬಂಧಿಸ್ತಾನೂ ಇಲ್ಲ. ಯಾಕಂದರೆ ಆ ಥರ ಬಂಧಿಸಿದ್ರೆ ಖಂಡಿತವಾಗಿ ಎನ್ಕ್ವೈರಿ ಮಾಡಿ ಬಿಡ್ತಾ ಇದ್ದಾರೆ. ಸೊ ಹಂಗಾಗಿ ಹಿಂದೆ ಯಾರಿದ್ದಾರೆ ಅದು ಯಾವುದೇ ಸಂಘಟನೆ ಆಗ್ಬೋದು, SFIO CITO ಇನ್ನೊಂದು ಸಂಘಟನೆಗಳು ಯಾರೇ ಆಗ್ಬೋದು, ಮತ್ತು ಯಾರು ಅಲ್ಲಿ ತಪ್ಪು ಮಾಡಿದ್ದಾರೆ, ಯಾರು ಸ್ಯಾಲರಿಗಳು ಕರೆಕ್ಟ್ ಆಗಿಲ್ಲ ಅವ್ರಿಗೂ ಅಷ್ಟೇ. ಯಾರೇ ಆದರೂ HR ಆಗ್ಬೋದು, ಯಾರೋ ಪ್ರೈವೇಟ್ ಏಜೆನ್ಸಿಗಳಾಗ್ಬೋದು, ಮತ್ತು ಏನು ಇವತ್ತು ಇನ್ನೊಂದು ಯಾರ್ಯಾರ ಬಗ್ಗೆ ಹೇಳ್ತಾ ಅವ್ರ ಯಾರೇ ಆಗಿರ್ಬೇಕು ಅವ್ರನ್ನ ತನಿಖೆಗೆ ಒಳಪಡಿಸ್ಬೇಕು. ಈ ಥರ ಕಂಪ್ನಿಗಳಿಗೆ ನಾವು ಯಾಕಂದರೆ ಪಕ್ಕದಲ್ಲಿರುವಂಥ ಆಂಧ್ರ ತಮಿಳ್ನಾಡು ಇವರೆಲ್ಲ ರೆಡ್ ಕಾರ್ಪೆಟ್ ಆಗಿ ಇವ್ರನ್ನ ಸ್ವಾಗತ ಮಾಡ್ತಾಯಿದ್ದಾರೆ MNC ಕಂಪ್ನಿಗಳಿಗೆ, ಈ ಥರ ಸಾಫ್ಟ್ವೇರ್ ಕಂಪ್ನಿಗಳಿಗೆ. ಹಾಗಾಗಿ ಈಗಾಗಲೇ ನಾನು ಹೇಳಿದರೆ ನಿಮಗೆಲ್ಲ ಸೂಕ್ತವಾದಂಥ ಭದ್ರತೆ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೊಡ್ತದೆ. ನಿಮ್ಗೆ ಸಪೋರ್ಟಾಗಿ ನಮ್ಮ ಸಂಸದರು ನಾವುಗಳೆಲ್ಲ ಇದ್ದರೆ ಖಂಡಿತವಾಗಿ ಮುಂದೆ ಈ ಥರ ಆಗದಿದ್ದಂಗೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ನೋಡ್ಕೊಂತದಂತ ಹೇಳಿ ಈ ಥರ ಯಾರು ಮಾಡಿದರೆ ಅವ್ರನ್ನ ಬಂಧಿಸಿ ಸೂಕ್ತವಾದಂಥ ತನಿಖೆ ನಡೆಸಿ ಸೂಕ್ತವಾದಂಥ ಶಿಕ್ಷೆ ಆಗಬೇಕನ್ನೋದು ನಮ್ಮ ಒತ್ತಾಯ.